वेलकम बैक टू मई चानल फ्रेंड्स एलू कूड़ा हाय मत सिंधु हैंग बंद्री मम्मी हादू यार जो बंद अंत केती सिंधु और अज्जी जो बंदार सो भा जन कन्फ्यूज आगे अज्जी अंदर यार अंत सिंधु और गंडम नोड़ी अंदर नम तईवर हेणम अंदर ताये तई हेणम तंदे तई गंडम अंत नावी सो और कूड़ा सोलापुर बंदार अंदर सिंधु और तंदे अदार नोड़ी अंदर सिंधु और गंड मुत्यन स्वंत तंगीन सोलापुर को नान मद्वीमार नोड़ी मोन्े नानू तोर्सिदीनि वीडियोदोळग अंदर और मनेदोळग ओंदु फंक्षन इत्तु नोड़ी कूबसद्दु नम्म दोड्डम्मर अंत सो और नोड़ी सिंधु और मनेगे हेण्मगळु आगबेकु अवरने मत गंडन तंगी आगे सिंधुर गंड मग सो मने बंद सिंधु कूड़ा कर्क बंदर दिन अल मत ना कड़े सिंधु कर्क बंदी नोड़ी सूटी अंत कर्नाटकदा कड़ी साल सूटी अदाव बट नम महाराष्ट्र सैड इन स्ने स्कूल रजे हाँ इली रजे बंद नोड़ी दौडम्मन मने बंदा नोड़ा डेली रुटीन ऐने मत शेर मीन इवग नईट नोड़ी मकल के नानू रोटी मत बड़े सारे अदीव ऊट मतर सो अदा ना नेक्स्ट डे वीडियोन कंटिन्ू मातनी वीडियो इश प्लस लाइक शेर कमेंट नमस्कार एलू फ्रेंड्स एलू आरामी ना आरामी नोड़ी नमने नाश्तक सुसला मोने मम्मी तंदकोट्रल चुर्मूरी ನಮ್ಮ ಮನೆಗೆ ಎಲ್ಲರೂ ಇಷ್ಟಪಡ್ತಾರೆ ಬಾಸರಿ ಹೇಳಿರ್ತೀನಿ ಸೊ ಹಸಿ ಮೆಣಸಿನಕಾಯಿನ ಕಟ್ ಮಾಡಿಕ್ಕಿನಿ ಕೆಂಪು ಕಾರನು ಹಾಕಬಹುದು ಇದಕ್ಕೆ ಮತ್ತೆ ಹಸಿ ಮೆಣಸಿಗೆ ಮಿಕ್ಸ್ ಮಾಡಿ ಹಾಕಬಹುದು ನನಗೆ ಇದು ಬಹಳ ಖುಷಿ ಇದೆ ನನಗೆ ಟೇಸ್ಟ್ ಅನ್ಸುತ್ತೆ ಎಲ್ಲ ತರನು ಟ್ರೈ ಮಾಡ್ತೀನಿ ಒಂದೇ ತರ ಅಂತಲ್ಲ ಇವಾಗ ನೋಡಿ ಸುಸ್ಲ ಮಾಡಿವಿ ಹೆಂಗಾಗಿ ತಮ್ಮ ಸುಸ್ಲ ಸೂಪರ್ ಆಗಿದೆ ಸೂಪರ್ ಆಗಿದೆ ನಮ್ಮ ಮನೆಗೆ ಎಲ್ಲರೂ ಇಷ್ಟಪಡ್ತಾರೆ ಸುಸ್ಲನ ಮಸರ ಇರಬೇಕಾಗಿತ್ತಲ್ಲ ರೀ ಅಲ್ಲ ಪರವಾಗಿಲ್ಲ ಬಿಡ್ರಿ ಹಂಗಾಗಿ ಅದು ಅಲ್ಲ ಆವತ್ತೆ ಗರ್ ಪಿಲಾ ಹೋಗಲಿ ಹೋಗಲಿ ಇಕಡೆ ನನ್ನ ಮಗ ಚಮಚ ಬೇಕಂತ್ರಿ ಅವನಿಗೆ ತಗೊಂಡ್ಬರಕ್ಕೆ ಹೋಗಾನ ಸೋ ಬರಿ ನಷ್ಟ ಮಾಡೋಣ ಅಂತ ಇವತ್ತಿನ ನಮ್ಮ ಡೈಲಿ ರೂಟೀನ್ ಯಾವ ತರ ಹೋಗುತ್ತ ಅಂತ ಹೇಳಿ ನೋಡೋಣ ಸಿಂಧು ಬಂದಾಳ ಮನೆಗೆ ಸಿಂಧುನ ಬ್ಲಾಗ್ ಒಳಗೆ ಇರ್ತಾಳ ಎಲ್ಲರಿಗೂ ತಕೊಂಡ್ಬಂದೆನೋ ನನಗೆ ಬೇಡಪ್ಪ ಚಮಚ ಒಲ್ಲೆಪ್ಪ ಎಲ್ಲರಿಗೂ ಚಮಚ ತಕೊಂಡ್ಬಂದ ನೋಡ್ರಿ ಅವ तगो रे तगो को हाँ नीन हाकलाव नि ना बंद माडु ना बंद हूँ नोड हकोलो हम्म तीन रि ओके बरी नाश्ता माडोण अंत कड़ी चानू इटबिटी नोड़्री ಸೋರೆಲ್ಲ ನಾಷ್ಟಾ ಮಾಡೋತರ ಈ ಕಡೆ ಚಾ ಇಟ್ಟಿನಿ ಆ ನಾಷ್ಟಾ ಮಾಡ್ ಕೈ ತಕೊಂಡ್ರೋಗ ಚಾ ರೆಡಿ ಆಗಿಬಿಡ್ತೈತಿ ನೋಡಿ ನಮ್ಮ ಯಜಮಾನ್ರಿ ಜಾಗ ಮಾಡಿದ್ಬಿಟ್ಟೇನೆ ಪುರ್ಸತ್ತು ಕಾಬಾರ್ದು ನಾಷ್ಟಾ ಬೇಕು ನಾಷ್ಟಾ ಕೈ ತಕೊಂಡು ಪುರ್ಸತ್ತು ಇಲ್ಲದ ಚಾ ಬೇಕು ಅದಕ್ಕೆ ನಾನು ಹಿಂಗದೆ ಮಾಡಿಬಿಡ್ತೀನಿ ನೋಡ್ರಿ ಸೊ ಮಸ್ತಾಗಿ ಚಾ ಕುದಿಲ್ರಿ ಕಡಕಾಗಿ ಅರಿವ್ಯಾಗ ನೀರು ಖಾಲಿ ಆಗಿದೀವ್ರಿ ಅರಿವಿನ ತೊಳೆದೆ ನಾನು ದಮ್ ಹತ್ತಿದ್ ನನಗೆ ಯಾಕೆ ದಮ್ ಹತ್ತಿತ್ತು ಅಂತೇಳಿ ತೋರಿಸ್ತೀನಿ ಅರಿವಿ ತೊಳೆದು ಮತ್ತೆ ಬೇರೆ ಆ ಗುಂಡಿಗೆ ನೀರಿದ್ವಲ್ಲ ರೀ ಅವನ್ನ ಅದರೊಳಗೆ ಹಾಕಿನಿ ಸೋ ನೋಡ್ರಿ ತೊಳೆದು ಬಿಟ್ಟೆನೆ ಈ ಥರ ನೀರು ಹಾಕಿ ನಾನು ಸುತ್ತಕ ಒಂದು ನಿಮಿಷದೊಳಗೆ ಎಲ್ಲ ಇಂಬುರ್ಕೊಂಡ್ಬಿಡ್ತು ನೋಡ್ರಿ ಅಷ್ಟು ಸೆಕೆ ಅಂದ್ರೆ ಸೆಕೆ ಐತಿ ನಾನು ಪದೇ ಪದೇ ಒಂದೊಂದು ಗ್ಲಾಸ್ ನೀರು ಕುಡಿದಾಗೆಲ್ಲ ಸುಮ್ಮನೆ ಒಂದು ನಾಲ್ಕು ನಾಲ್ಕು ಕುಟುಕನಷ್ಟು ಸುತ್ತಗೆ ರೌಂಡಾಗಿ ಹಾಕ್ಬಿಡ್ತೀನಿ ಅಂದ್ರೆ ಲಗೂಡು ತಣ್ಣಗಾಗ್ಬಿಡ್ತಾವ ನೀರು ಸೋ ರಾತ್ರಿ ಹಾಕಕ್ಕೆ ನೆನಪಾಗಲಿಲ್ಲ ರೀ ಅದಕ್ಕಂತೇಳಿ ಇವಾಗ ತೊಳೆದು ಹಿಂಗೆ ಹಾಕಿ ನೋಡ್ರಿ ಇಷ್ಟು ಲಗೂಡು ನೀರು ಇಂಬುರ್ಕೊಂಡ್ರೆ ಅದು ಅರಿವಿ ನೋಡ್ರಿ ನೀರು ಹಾಕಿನಿ ಆಲ್ರೆಡಿ ಇಲ್ಲಿ ನೀರು ಇಂಬುರ್ಕೊಳಕತ್ತೆ ನೋಡ್ರಿ ಅಷ್ಟು ಜಲನೇ ಐತಿ ಎಲ್ಲ ತಪ್ಪಲೆ ಈ ಕಡೆ ಗೊಳೆ ಮಾಡಿನಿ ಮಕ್ಕಳು ಆಂಟ ತಿನ್ನಾಗತ್ತಾರೆ ರೀ ಮನ್ನ ಮಮ್ಮಿ ಆಂಟಕ್ಕೆ ಹೋಗಿದ್ಲಲ್ಲ ಸ್ನೇಹ ಶಾಲೆಗೆ ಹೋದ್ಲು ಗೇಟ್ ತನ ಹೋದ್ರು ಆಕೆ ಶಾಲೆಗೆ ಹೋದಾದ್ಮೇಲೆ ಮತ್ತೆ ಬ್ಯಾಗ್ ಬಂದು ನಿಂತರು ಆಂಟ್ ಕೊಡೋಣ ನಾನು ಆಂಟ್ ಕೊಟ್ಟಿನಿ ದಮ್ ಹತ್ತೈತಿ ನನಗೆ ನೀರು ನಿಂತಿದ್ದು ರೀ ಏರ್ ಬಿಡಾಗ್ತೈತಿ ಇಲ್ಲೆಲ್ಲ ಪೈಪ ಯವ್ವ ನನಗಂತೂ ಒಂದು ಇಲ್ಲಪ್ಪ ಸಮಸ್ಯೆ ಅಂದರೆ ಮತ್ತೊಂದು ನೀರಿನ ಜಡ ಐತೈತಿ ಇಷ್ಟೆಲ್ಲ ಕಷ್ಟಪಡಕತ್ತಿ ಅಂತ ದೇವ್ರ ಮುಂದಲ್ಲಿ ಸುಖ ಕೊಡ್ತಾನಂತ ಅಂದ್ಕೊಂಡಿನಿ ಅದೇ ಭರವಸೆ ಐತಿ ಹಂಗೆ ಆಗತ್ತೂ ಕೂಡ ನೋಡ್ರಿ ಈ ದಂಡಿಲಿಂದ
ಈ ದಂಡಿಲಿಂದ ಹಿಡ್ಕೊಂಡು ಇಲ್ಲೆಲ್ಲ ತಪ್ಪಲಗೊಳೆ ಮಾಡಿದೆ. ಮತ್ತಂದ್ರೆ ಪೂರ ಅಲ್ಲಿಗೆ ಒಯ್ಯೋದಾಗಂಗಿಲ್ಲ ನನಗೆ, ಅದಕ್ಕಂತೇಳಿ ಇಲ್ಲಿ ತಪ್ಪಲಗೊಳೆ ಮಾಡ್ಕೊಂಡು ಅಷ್ಟು ನೀರಿದ್ದು ನೀರೆಲ್ಲ ಉಡ್ಕೊಂತ 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 ಹೋಗಿ ಬಂದದ್ದೆಲ್ಲ ತಪ್ಪಲ ಆ ಕಡೆ ಬಂದಿದ್ದಾಗ ಅಲ್ಲಿ ಗೊಳೆ ಮಾಡೀನಿ ರೀ. ನೀರೊಟ್ಟು ಆ ಕಡೆ ಆ ದಂಡಿಗೆ ಕಣಸಿ ನೋಡ್ರಿ, ಅಲ್ಲಿ ಮೋರ್ ಐತಿ, ಮೋರಿಗೆ ಹೋಗಿ ಮುಟ್ಟಿಸೀನಿ. ಈಗ ದಮ್ ಹತ್ತೈತಿ, ಇಲ್ಲೇ ಕುರ್ಚಿ ಐತಿ, ಒಂದು 5 ನಿಮಿಷ ಕುಂಡಿರ್ತೀನಿ ರೀ. ಇವ ನೀರೊಂದು ದಿನ ಸ್ವಲ್ಪ ಬೆಚ್ಚಗನೆ ಅದ, ಒಳಗಿಟ್ಟಿದ್ನೆಲ್ಲ ಈಗ ತಂದು ಹಾಕಿನಿ. ಸ್ವಲ್ಪ ಅವು ತಣ್ಣಗಾಕತನ ಭಾಳ ವೇಟ್ ಮಾಡಬೇಕಾಗ್ತದ ರೀ. ಸೊ ಬರ್ರಿ, ನಿಮ್ಗೆ ಹಂಗೆ ತೀಪ್ರಿ ಬೆಳೆ ತೋರಿಸ್ತೀನಿ ನಾನು. ಅವು ಮೊನ್ನೆ ಸಪೋರ್ಟ್ ಕೊಟ್ಟಿದ್ಲು ನೋಡ್ರಿ, ಅದು ಫುಲ್ ಕಟ್ಗೆ ಸಪೋರ್ಟ್ ಆದ್ಲ, ಅದ್ರಲಿಂದ ಮತ್ತೆ ಈಗ ನೋಡ್ರಿ ಇವತ್ತೆಷ್ಟು ಕುಡಿ ಬಿಟ್ಟೈತೆ ಅಂತೇಳಿ ನೋಡ್ರಿ. ಇದೆಲ್ಲ ಮತ್ತೆ ಇವತ್ತು ಹೊಸ ಕುಡಿ ನೋಡ್ರಿ, ಇದು ಹಂಗೆ ಕುಡಿ ಹಿಂಗತ್ತೆ ಹಬ್ಕೊಂಡು ತೊಗೊತಾರಲ್ರಿ, ಅದಕ್ಕೆ ನಾವು ಹಿಂಗತ್ತೆ ಆ ಕುಡಿ ಹಿಂಗೆ ಸುತ್ತಾಕಿದಂದ್ರೆ ಸಪೋರ್ಟ್ ತೊಗೊಂಡು ತೊಗೊಂಡು ತೊಗೊಂತ ಮ್ಯಾಗ ಹೋಗ್ಬಿಡ್ತದೆ ಬೆಳ್ಳಿ. ಇಂಥದ್ದೆಲ್ಲ ಊರನಾರು ಹಳ್ಳೆನಾರು ಹೊಲಮನೆ ಇದ್ದವ್ರಿಗೆ ಗೊತ್ತಿರುತ್ತೆ ಇದು ಹೆಂಗೆ ಬೆಳೀತೈತಿ, ಇದ್ರದ್ದು ಹೆಂಗೆ ಇರುತ್ತೆ ಅಂತೇಳಿ. ಗೊತ್ತಿಲ್ಲಾರ್ದವ್ರಿಗೆ ಇದು ಸ್ವಲ್ಪ ಹೇಳಿದ್ರೆ ಆಯ್ತು ಅಂತೇಳಿ. ಇಲ್ಲೆಲ್ಲ ಅದು ನೋಡ್ರಿ, ಇಲ್ಲೆಲ್ಲ ಇದೆಲ್ಲ ಸುತ್ತಕೊಂಡೈತಿ ನೋಡ್ರಿ, ಇದು ಕಟ್ಗೆಗೆ ಈ ಥರ ಸಪೋರ್ಟ್ ಕೊಟ್ಕೊತ ಹೋಗ್ಬೇಕು. ಇಲ್ಲಿ ನೋಡ್ರಿ ಇದ್ರದ್ದು ಯಾವಾಗ ಫಲ ಉಣ್ತೀವೋ, ಯಾವಾಗ ಇದ್ರ ಕಾಯಿ ಆಗ್ತಾವೋ, ಹೂವು ಆಗ್ತಾವೋ ಅನ್ನಂಗೆ ಆಗ್ಬಿಟ್ಟೈತಿ. ಎಲ್ಲನೂ ವೇಟ್ ಮಾಡಬೇಕು, ಯಾವುದು ನಾವು ಅನ್ಕೊಂಡಂಗೆ ಇರಲ್ಲ, ಅದ್ರ ಟೈಮಿಗೆ ಅದು ಹಾಕ್ಕೊತ ಹೋಗುತ್ತವೋ. ಹ್ಞೂ, ನೀರಿಲ್ಲಪ್ಪ, ಭಾಳ ನೀರು ಹಾಕ್ಬಾರ್ದು ಈಗ, ಆಲ್ರೆಡಿ ಅದರ ನೀರು ಅದ, ಹಸಿ ಹಸಿ ಐತಿ ಆ ಮಣ್ಣು. ನಡೀತೈತಿ, ಖುಷಿ ಖುಷಿನ ಬರ್ತವ ಸಿಂದು, ಟೈಮ್ ಪಾಸ್ ಆಗತೈತೆ ಇಲ್ಲ ಆಗಕತ್ತೈತೆ. ಊರಾಗಾದ್ರಿ ಇವ್ರು ಹಳ್ಳಾಗ, ಊರಾಗ ಎಲ್ಲೆಲ್ಲ ಆಡ್ತಿದ್ರಿ ಅವ, ಊರಾಗ ಎಲ್ಲೆಲ್ಲ ಆಡ್ತಿದ್ರಿ? ಮನೆಯಾಗೆಂದಲ್ಲ, ದರ್ಗಾ, ಗುಮ್ಮಿ, ನಾಗೂರಾಗ ಎಲ್ಲ ತಕ್ಕು. ಸಿಟಿ ಊರು ಬೇಸೆ, ಹಳ್ಳಿ ಊರು ಬೇಸೆ? ಸಿಟಿ ಬೇಸೆ ನಿನಗ? ನಾವಿದ್ರೆ ಹಳ್ಳಿ ಊರು ಬೇಸ ಅಂತೀವಿ. ನಮ್ಮ ಪಿಲ್ಲು ಸ್ನೇಹ ಹಳ್ಳಿ ಊರು ಇಷ್ಟ ಅಂತಾರೆ ನೋಡು, ನಿನಗೆ ಸಿಟಿ ಊರು ಇಷ್ಟ ಆಗೈತಲ್ಲ. ಹಿಂಗೆ ನೋಡ್ರಿ, ನಮ್ದು ಏನಿರುತ್ತೆ ಅದು ನಮ್ಗೆ ಇಷ್ಟ ಆಗಲ್ಲ, ನಮ್ಮ ಹತ್ರ ಇರಲಾರ್ದೆ ನಮ್ಗೆ ಇಷ್ಟ ಆಗುತ್ತೆ. ಇದು ಸಿಟಿ ಏನು ಹಾಳೆಪಿಲ್ಲೆ? ಇದು ಸಿಟಿ ಏನು ಹಾಳೆ? ಇದು ಸೊಲ್ಲಾಪುರ ಸಿಟಿ ಏನು ಹಾಳೆ? ನಾಳೆ ತಡ ಉಲ್ಟಾ ಇವನಿಗೆ ಬೋರ್ ನೀರು ಬಿಟ್ಟಿದ್ರಲ್ರಿ, ಅವು ಬಿದ್ದಾವ. ದಿನ ನೀರಿದ್ದೆ ಇರ್ತಾವ ಇಲ್ಲಿ, ಬೋರ್ನ ನೀರು ಚಲೋ ಮಾಡಿರ್ತಾರಲ್ಲ, ಹಂಗಾಗಿ ಇಲ್ಲಿ ನೀರು ಬಿದ್ದೇ ಬೀಳ್ತಾವ. ಅದು ಎಷ್ಟು ಹುಡುಗಿದ್ರು ಬಿಸಿಲಿದ್ರೆ ಒಂದು ಸ್ವಲ್ಪ ಒಣ ಒಣ ಅನ್ಸೋ ಜಾಗ, ಬಿಸಿಲು ಇರ್ಲಿಕ್ಕಪ್ಪ ಅಂದ್ರೆ ಕಪ್ಪಿ ಜಂಡು ಇಲ್ಲಿ ಲಗೂಟ ಆಗ್ಬಿಡುತ್ತೆ ನೋಡ್ರಿ. ಎಲ್ಲ ಮ್ಯಾಗೆ ಅಷ್ಟು ಕಸ ಹೊಡ್ದಿನಿ, ಅಷ್ಟು ಚಂದ ಅನ್ಸತ್ತದ. ಅಲ್ಲೊಂದು ಇಲ್ಲೊಂದು ಅರಿಬಿ ಅವು ಬಿದ್ದಾವ, ಮಕ್ಕಳು ತುರಿಯಾಡಿ ಹಾರಾಡಿ ಒಕ್ಕಟ್ಟಿರ, ಅಲ್ಲೆಲ್ಲ ಬಾಂಡೆಗಳು ಇಟ್ಟಿನಿ, ಅಷ್ಟೊಕ್ಕೊಂದು ಬಾಂಡೆ ಅದಾವ ರೀ. ಮನೆಗೆ ಇದ್ದು ಬಿದ್ದು ಬಾಂಡೆ ಎಲ್ಲ ತೊಗೊಂಡಿನಿ, ಸ್ವಲ್ಪ ಎಲ್ಲ ಒಗತ್ತೆಗ ಮಾಡಿ ತಿಕ್ಕಿಟ್ಟಿನಿ. ಅಂದ್ರೆ ಮಮ್ಮಿ ಅದು ಬಂದಿದ್ದಲ್ರಿ, ಅವ್ರು ಒಂದಿನ ಬಾಂಡೆ ನಾ ಒಂದಿನ ಬಾಂಡೆ ಆಗೋದು, ನಾನು ಇಟ್ಟಲ್ಲಿ ಅಂದ್ರೆ ನನ್ನೊಂದು ನೀ ನಮ್ಮ ಮನೆ ಐತಪ್ಪ ಅಂತಂದ್ರೆ ಅದ್ರದ್ದೆಲ್ಲ ನಮ್ಮ ಕೈ ಕುಂತಿರ್ತೈತಿ. ನಾವು ಇಡೋ ಜಾಗ ಮತ್ತು ಅವ್ರು ಇಡೋ ಜಾಗ ಒಂದೇ ಕೈ ಇತ್ತಂದ್ರೆ ಏನಾಗಲ್ಲ, ಒಂದು ಮಂದೆ ಮನೆಗೆ 2 ಕೈ ಆಯ್ತಪ್ಪ ಅಂದ್ರೆ ಒಂದು ಸ್ವಲ್ಪ ನಮ್ಗೆ ಇದಾಗ್ಬಿಡ್ತೈತಿ, ಅಂದ್ರೆ ಕಂಫರ್ಟಬಲ್ ಜಾಯ್ನ್ ಅಂತ ಅನ್ಸಂಗಿಲ್ಲ. ಹಂಗಂತೇಳಿ ಇದ್ದು ಅಷ್ಟು ಬಾಂಡೆ ತೊಗೊಂಡಿನಿ, ಸ್ವಲ್ಪ ಡಸ್ಟ್ ಡಸ್ಟನ್ನಾಗಿದ್ವು, ಸ್ವಲ್ಪ ಜೀಡಿ ಹುಡ್ಕೊಂಡಿನಿ ರೀ. ಮನೆಗೆಲ್ಲ ಜೀಡಿಯಾಗಿತ್ತು, ಈಗ ಬೆಡ್ಶೀಟ್ ತೆಗಿಬೇಕು, ಬೆಡ್ಶೀಟ್ ತೆಗೆದು ಕಸ ಹುಡ್ಕೊಂಡು ಬಂದುಬಿಡ್ತೀನಿ. ಅವಾಗ ಬಾಂಡೆ ತಿಕ್ಕಿದ್ರೆ ನಡೀತೈತಿ ರೀ. ಇವನ್ನೆಲ್ಲ ಬಾಂಡೆ ತಿಕ್ಕಿಟ್ಟು ಜೀಡಿ ಹುಡ್ಕೊಂಡು ಹತ್ತಿನಿ ಅಂದ್ರೆ ಧೂಳೆಲ್ಲ ಬರುತ್ತೆ ಮತ್ತು ಬಾಂಡೆದ ಮ್ಯಾಗೆ, ತಿಕ್ಕಿದ ಬಾಂಡೆದ ಮ್ಯಾಗೆ, ಅದಕ್ಕಂತೇಳ್ರಿ. ಸೊ ನಾನು ಮತ್ತೆ ಸಿಗ್ತೀನಿ ನೋಡ್ರಿ ಫ್ರೆಂಡ್ಸ. ನಾನು ಇವತ್ತು ಸ್ಪೆಷಲ್ ಆಗಿರುವಂಥ ಡಿಶ್ ಮಾಡೀನಿ, ವೀಡಿಯೋಲಿ ಶೇರ್ ಮಾಡ್ಕೊಳೋದಕ್ಕೆ ಆಗಲಿಲ್ಲ. ಇದು ನಮ್ಮ ಯಜಮಾನರಿಗೆ ಭಾಳ ಇಷ್ಟ ಆಗಿರುವಂಥದ್ದು. ಇದು ಯಾವಾಗ ತಿಂದಿರಿ ಹೇಳ್ರಿ, ನೆನಪದ ನೀವು? 8 ವರ್ಷ ಆಯ್ತು ಹೇಳ್ರಿ? 5-6 ವರ್ಷ ಆಯ್ತಲ್ಲ, ಅಷ್ಟು ವರ್ಷ ಆಯ್ತು ನೋಡ್ರಿ ಈ ರೆಸಿಪಿನ ಮಾಡಿರಲೇ ಇಲ್ಲ. ಸೊ ಇವತ್ತು ಮಾಡಿ ನಾನು, ಬಟ್ ನಾ ಶೇರ್ ಮಾಡ್ಕೊಳ್ಳಿಲ್ಲ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಫೋನ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ಕೊತ ಮಾಡಿಬಿಟ್ನೆ, ಹಂಗಾಗಿ ರೆಸಿಪಿನ ಶೇರ್ ಮಾಡಿಲ್ಲ ನೋಡ್ರಿ ನಾನು, ಮೊಬೈಲ್ ಖಾಲಿ ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಈ ರೆಸಿಪಿನ ಶೇರ್ ಮಾಡ್ತೀನಿ. ಸೂಪರಾಗುತ್ತೆ ರೀ ಇದು, ಚಪಾತಿ, ಅನ್ನ, ರೊಟ್ಟಿ, ದೋಸೆಗೂ ಮಸ್ತ್ ಕಾಂಬಿನೇಷನ್ನ. ಈ ರೆಸಿಪಿ ನಿಮ್ಗೆ ಬೇಕಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ನಿಮ್ಗೆ ನೆಕ್ಸ್ಟ್ ಟೈಮ ಮಾಡಿ ತೋರಿಸ್ತೀನಿ ನೋಡ್ರಿ. ಸೂಪರ್ ಆಗಂದ್ರೆ ಸೂಪರ್ ಆಗೈತಿ, ಹಂಗಾಗೈತಿ ಸಿ ಖುಷಿ. ಇದು ಸಿಂಧು ಚಲೋ ಆಗೈತಿ, ರುಚಿ ಆಗೈತಿ. ಬರ್ರಿ ನನ್ನ ಪಿಲ್ಲುಗೆ ಈಗ ಒಂದು ಚೋಟಾ ರೊಟ್ಟಿ, ಚೋಟಾ ರೊಟ್ಟಿ ಇಲ್ಲೈತೆ ಒಂದು ತಮ್ಮಲ್ಲಿ ಪಿಲ್ಲ ಅದ್ರ ಮ್ಯಾಗ ಪಲ್ಯ ಹಾಕ್ಲ್ಯಾಪು ಚೋಟಾ ರೊಟ್ಟಿ ಮ್ಯಾಗ. ನನ್ನ ಪಿಲ್ಲುಗೆ ಚೋಟಾ ರೊಟ್ಟಿ ಮಾಡೀನಿ ರೀ, ಅವನಿಗೆ ಭಾಳ ಇಷ್ಟ ಚೋಟಾ ರೊಟ್ಟಿ ಕೂಡ ಉಂತಾನವ ಸದ್ದಿ. ಉಂಡ್ಬಿಡಿಯಪ್ಪ.
ನಾವು ಊಟ ಮಾಡ್ತೀವಿ ಬರ್ರಿ, ರೊಟ್ಟಿ ಮಾಡೀನಿ, ಅನ್ನ, ಇದು ರೆಸಿಪಿ. ವೆಲ್ಕಮ್ ಬ್ಯಾಕ್ ರೀ. ಮತ್ತೆ ಸಾಯಂಕಾಲ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡ್ರಿ. ಬಾಂಡೆಗಳು ಎಷ್ಟಕ್ಕೊಂದು ಬಿದ್ದಿದ್ದು ನೋಡ್ರಿ. ಅಲ್ಲೆಲ್ಲನೂ ಕೂಡ ತಿಕ್ಕಿಟ್ಟಿನಿ, ಸ್ವಲ್ಪ ಜಡಸ್ಕೊಳೋದನ್ನು ಕೂಡ ಆಗೈತಿ. ಇನ್ನೇನೋ ಸ್ವಲ್ಪ ಬಟ್ಟಿ ಒಂದು ಹೊಂದಿಕೆ ಮಾಡೋದೈತಿ, ಅದನ್ನು ನಾಳೆಗೆ ಅದನ್ನು ಆರ್ಡರ್ ಮಾಡ್ಕೋತೀನಿ. ನಡೀತದ ನೀವಂತ ಮಾಡ್ಕೊಂಡ್ರೆ ಆತಪ್ಪ ಅಂತ ಹೇಳಿ. ಯಾವಾಗಾದರೂ ಬಟ್ಟೆಯಲ್ಲಿ ಟ್ರಿಜರಿ ಆಗಲಿ ಮನೆಯೊಂದು ಬಾಂಡೆಗಳು, ನಾ ಯಾವಾಗೂ ಸ್ವಲ್ಪ ಟೈಮ್ ಸಿಕ್ಕಾಗ ಯಜಮಾನ್ರು ಎಲ್ಲಾದರೂ ಬೇರೆ ಕೆಲ್ಸಕ್ಕೆ ಹೋಗಿರ್ತಾರೆ ನೋಡ್ರಿ, ದಿನದ ಬೇರೆ ಇರ್ತಾ. ನಾವೇನು ಮಾಡ್ತೀವಪ್ಪ ಅಂತಂದ್ರೆ, ಯಜಮಾನ್ರು ಹೋಗಿರ್ತಾರೆ ಎಲ್ಲಿಗಾರೆ ಬೇರೆ ಕಡೆ ಊರಿಗೆ, ಅಡುಗೆ ಮಾಡೋದು ಇರಂಗಿಲ್ಲಲ್ಲ. ಮಾಮೂಲಿ ಎಲ್ಲ ನೀವು ಹಂಗೆ ಮಾಡ್ತೀರ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ಅವ್ರು ಇಲ್ದಾಗ ನಮ್ಗೆ ಡಬಲ್ ಕೆಲಸ ಆಗುತ್ತೆ, ಯಾಕಂದ್ರೆ ಬೇರೆ ಏನಾದರೂ ಎಕ್ಸ್ಟ್ರಾ ಇದ್ದು ಬಾಕಿ ಇದ್ದು ಕೆಲಸನ ತಕ್ಕೊಂತ ಕುಂತುಬಿಡ್ತೀವಿ. ಅವ್ರಿದ್ದಾಗ್ರೆ ಮಾಮೂಲಿ ಡೈಲಿ ರುಟೀನ್ ಇರ್ತದೆ. ಸೊ ಆ್ಯಕ್ಚುಲಿ ಅವ್ರು ಹೊರಗೋದಾಗನೇ ಡಬಲ್ ಆಗುತ್ತೆ ಕೆಲಸ. ಅವ್ರು ಅಂತಾರೆ ಇವತ್ತೇನು ಇಲ್ತಗೋ, ನಾನು ಇಲ್ಲ, ಅಡುಗೆನೂ ಇಲ್ಲ, ಆರಾಮ್ ಇರ್ತಂತಾರೆ. ಆವತ್ತನೇ ಹೆಚ್ಚಿನ ಕೆಲಸನ ನಾನು ಮಾಡ್ತಿರ್ತೀನಿ. ನಂದು ಹಿಂಗೆ ನೋಡ್ರಿ, ನನ್ನ ಮನೆಗೆ ನಾನು ಹಿಂಗೆ ಮಾಡ್ತೀನಿ. ನೀವು ಹೆಂಗೆ ನನಗೂ ಕಮೆಂಟ್ ಮಾಡಿ ಹೇಳ್ರಿ. ನೀವು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀರಿ, ಮತ್ತು ನೀವು ಹೆಂಗೆ ಮನೇನ ಯಾವ ಟೈಮ್ದಾಗ ಸ್ವಚ್ಛ ಮಾಡ್ಕೋತೀರಿ, ಸ್ವಲ್ಪ ನಿಮ್ಗೆ ಏನಾದರೂ ಸಜೆಷನ್ ಕೊಡೋದಿದ್ರು ಕೂಡ ನನಗೂ ಸಜೆಷನ್ ಕೊಡ್ರಿ, ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ. ಬಟ್ ನಾನಂತರ ಈ ಥರ ಮಾಡಕತ್ತೀನಿ, ನೀವು ಸಜೆಷನ್ ಕೊಟ್ಟಿದ್ದು ನನಗೂ ಬೆಟರ್ ಅನಿಸಿತ್ತಂದ್ರೆ ನಾನು ಕೂಡ ಅದನ್ನ ಫಾಲೋ ಮಾಡೋಕೆ ಅಡ್ಡಿ ಇಲ್ಲ. ಹೌದೇನಿಲ್ಲರಿ, ಮನೆಗೆ ಬಂದು ಚೂಡ ಮಾಡಿಟ್ಟಿದ್ದೀನಿ, ಅರ್ಧ ಡಬ್ಬಿ ಚೂಡ ಇದ್ದು. ಮಕ್ಕಳು ನೋಡ್ರಿ, ನಾ ಹೊರಗಡೆ ಸ್ವಲ್ಪ ಕುಂತೀನಿ. ಎಲ್ಲ ಫಿನಿಶ್ ಮಾಡ್ಯಾರ, ಸ್ವಲ್ಪ ಮಕ್ಕಳಿಗೆ ಅದೇ ಹೇಳತ್ತಿದ್ದೆ, ತಿನ್ನಲಿ, ತಿನ್ನಕ್ಕೆ ಮಾಡಿರ್ತೀವಿ. ಏನಂದ್ರೆ ನಾ ಹೊರ ಕೆಲಸದಾಗಿದ್ದಾಗ ಮಾಡಿದಾಗ ಏನಾದರೂ ಇತ್ತಪ್ಪ ಅಂದ್ರೆ ಹೇಳಾರ್ದ ತಿನ್ಬಿಡ್ತಾರೆ, ಅದು ಹ್ಯಾಬಿಟ್ ಚಲೋ ಇರಂಗಿಲ್ಲ. ಅದಕ್ಕಂತೇಳಿ ಸ್ವಲ್ಪ ಅವರಿಗೆ ಕೇದೆ ನಾನು, ಕೊಡೋಂದ್ರೆ ಕೊಡ್ತಿದ್ದಿಲ್ಲ, ತಿನ್ನಕ್ಕೆ ಮಾಡೈತಿ, ಹಂಗತ್ತೆ ಹೇಳಾರ್ದ ಎಲ್ಲ ಖಾಲಿ ಮಾಡಕ್ಕೆ ಹೋಗ್ಬಾರ್ದು. ಯಾರಾದ್ರ ಮನೆಗೆ ಬಂದಿರ್ತಾರ ಇಲ್ಲ ಯಾರ್ದಾರ ಮನೆಗೆ ಹೋಗಿರ್ತೀವಿ, ಏನಾಗ್ಬಿಡುತ್ತೆ ಅಂತಂದ್ರೆ ಇದ ರೂಟಿ ಇತ್ತಂತಪ್ಪ ಅಂತಂದ್ರೆ ಅದು ಮುಂದೆ ಸರಿ ಅನ್ಸಂಗಿಲ್ಲ. ಅದಕ್ಕಂತೇಳಿ ಇನ್ನು ಹಿಂದೊಲ್ಲೋರು ಅದಾರ, ಅವರು ಕೂಡ ತಿನ್ನಬೇಕು, ಅವ್ರಿಗೂ ಕೂಡ ಇಡಬೇಕು ಅನ್ನೋ ಬುದ್ಧಿ ಸ್ವಲ್ಪ ನಮಗದು ನಾಲೆಜ್ ಇರಬೇಕು. ನಮ್ಮ ಮಮ್ಮಿನೂ ನಮ್ಗೆ ಅದೇ ಹೇಳ್ಕೊಟ್ಟಿದ್ದು. ಹಾಗಾಗಿ ಮಕ್ಕಳಿಗೆ ಗೊತ್ತಾಗಂಗಿಲ್ಲ, ನಾವು ಗೊತ್ತು ಮಾಡಿಸ್ಬೇಕಾಗ್ತದೆ ಪೇರೆಂಟ್ಸ್ ಆದವರು ಮನೆಗೆ ದೊಡ್ಡವ್ರು ಆದವರು. ಅದಕ್ಕೆ ಇದ್ದೆ ಮತ್ತು ಇವಾಗ ನೋಡ್ರಿ, ಚೂಡ ಎಲ್ಲ ತಿಂದು ಖಾಲಿ ಮಾಡ್ಯಾರ, ಮತ್ತು ಅಂಟಿತ್ತು. ಸೊ ಹಾಗಾಗಿ ಒಳ್ಳೆ ಇನ್ನೊಂದು ಇದು ನನ್ನ ಮಗನ ಫೇವ್ರೇಟ್ ರೀ, ಅಜ್ಜಿ ಕಡೆಯಿಂದ ಕಡೆಗೂ ಮಾಡಿಸ್ಕೊಂಡು ತಿಂದ. ಸೊ ಈಗ ಅರ್ಧಂಬರ್ಧ ಹೊಟ್ಟೆ ತುಂಬೈತೆ ಅವ್ರದ್ದು. ಈಗ ಊಟಕ್ಕೆ ಏನು ಮಾಡಲಿ, ಒಗ್ಗರಣೆನ ಮಾಡಲಿ, ಒಗ್ಗರಣೆನ ಮಾಡ್ತೀನಿ. ಅವನಿಗೆ ಬಾಕ್ರಿ ಹಂಪ್ಟಿ ಬೇಕತ್ ನೋಡ್ರಿ, ಮಾಡ್ದಾಗ ತಿನ್ನಲ್ಲ. ನೀನು ಮಾಡ್ದಾಗ ಎದಕ್ಕೆ ಮಮ್ಮಿ ಒಲ್ ಅನ್ನತ್ತಿದ್ದ, ಈಗ ಬಾಕ್ರಿ ಅಂತ ಹಂಪ್ಟಿ ಬೇಕತ್ತ ಅವನಿಗೆ. ಹ್ಞೂ, ಮತ್ತದೇ ನೀನು ತಿಂದಿರಲ್ಲ ರೊಟ್ಟಿ ಸಾರು, ಚಿತ್ರಾನ್ನ ಮಾಡ್ತೀನಿ ರೀ, ಒಗ್ಗರಣೆನ ಏನು ನಿದ್ದಿದ್ದು ಹಾಕಿ ಮಾಡಿಬಿಡ್ತೀನಿ. ಬರೀ ಅಂಟು ಮಮ್ಮಿ ಮಾಡಿಕೊಟ್ಟಿದ್ದು ಈ ಡಬ್ಬೆಗೆ ಹಾಕಿ ನೋಡ್ರಿ, ಎಲ್ಲ ತೆಗೆದು. ಹ್ಞೂ, ಪಪ್ಪಾಗೆ ಹತ್ಲೈತ ನೋಡ್ರಿ, ಒಂದು ಮಾತು ಹುಷಿ ಹೋಗಿಸ್ಕೊಡಲ್ಲ ಮಕ್ಕಳು, ಪಪ್ಪ ಹಾಕ್ಯನಂತ ಹೇಳಕತ್ತಾರ. ಸೊ ಕುಂಡ್ರಿ, ನನಗೂ ಸ್ವಲ್ಪ ಕೆಲಸ ಸುಸ್ತದಂಗೆ ಹಾಕತ್ತೈತಿ ಇತ್ತೀಚೆಗೆ. ಅದು ಶರೀರ ನೋಡಿದ್ರೆ ದಮ್ಮದ್ವಿ, ಬಟ್ ಕೆಲಸ ಅಂತೂ ಮಾಡ್ತೀನಿ. ಮತ್ತು ನನ್ನ ಬಿಟ್ಟು ಯಾರು ಮಾಡಲ್ಲ, ಮತ್ತು ನನ್ನ ಮನೆಗೇನು ವಾಷಿಂಗ್ ಮಷಿನ್ ಅದು ಏನೂ ಇಲ್ಲ, ಸಾವಕಾಶ ಮಾಡ್ತೀನಿ. ಸ್ವಲ್ಪ ಸ್ಲೋ ರೀ ನಾನು, ಈ ನನ್ನ ಒಂದು ಪಿಲ್ಲು ಹುಟ್ಟಕ್ಕಿನ ಮುಂಚೆಯಿಂದನು ನನಗೆ ಯಾವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಗರ್ಭಕೋಶದೊಳಗೆ ಏನು ಗಂಟಾಯ್ತು ನೋಡ್ರಿ, ಎರಡು ಸರಿ ಅದು. ಆವಾಗಿಂದ ಸ್ವಲ್ಪ ನಾನು ಭಾಳ ವೀಕ್ ಆಗಿಬಿಟ್ಟೀನಿ. ಹಾಸ್ಪಿಟಲ್ಲ ಇಂಜೆಕ್ಷನ್ ಎಣ್ಣೆ ಗುಳಿಗೆ, ಅದು ಎಣ್ಣೆ ಗುಳಿಗೆ ತಿಂದು 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 ದಪ್ಪ ಆಗಿಬಿಟ್ಟೆ. ಮತ್ತಿಟ್ಟು ಮೊದಲಿಂದ ನಾನು ಗುಣಗುಂಡ್ಕೊನೇ ಇದ್ದೀನಿ, ಆದರೆ ಆರೋಗ್ಯವಾಗಿ ಫುಲ್ ಹೆಲ್ತಿ ಆಗಿದ್ದೀನಿ ನಾನು, ಆ್ಯಕ್ಟಿವ್ ಆಗಿದ್ದೆ. ಈಗೂ ಅದೀನಿ, ಬಟ್ ಸ್ವಲ್ಪ ಸ್ಲೋ ಆಗೀನಿ ಅಷ್ಟೇ. ಮತ್ತು ಇನ್ನೊಂದು, ಸ್ಲೋ ಆಗಿನಂದ್ರೂ ಸೋಂಬೇರಿ ಮೊಲ ಆಗಂಗಿಲ್ಲ, ಕಾಸು ಇದು ಅಂತ ನೋಡ್ರಿ ಆಮೆ, ಅದೇನೋ ಐತಲ್ರಪ್ಪ ಸಣ್ಣವರಿದ್ದ ಕತಿ ಹೇಳ್ತಿದ್ರು ಆಮೇದು ಮತ್ತು ಮೊಲದ್ದು. ಆ ಕತಿ ನಿಮಗೂ ಗೊತ್ತಿದ್ರೆ ನನಗೂ ಕಮೆಂಟ್ ಮಾಡಿ ಹೇಳ್ರಿ, ಆಲ್ಮೋಸ್ಟ್ ಅಲ್ಲಿ ಯಾರಿಗೆ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಮೊಲ ಭಾಳ ಆ್ಯಕ್ಟಿವ್ ಆಗಿರ್ತೈತಿ, ಆಮೆ ಅದ್ರ ನಡಿಗೆ ಗೊತ್ತಲ್ಲ ಅದು ಫುಲ್ ಸ್ಲೋ. ಆಮೆ ಒಂದು ಹೆಜ್ಜೆ ಇಡೋದು, ಮೊಲ ಹತ್ತು ಒಂದು ಹೆಜ್ಜೆ ಇಡೋದು, ಆಮೆ ಹತ್ತು ಹೆಜ್ಜೆ ಇಡೋದು ಸವಾಗುತ್ತೆ. ಮೊಲ ಮೊಲಕ್ಕೂ ಆಮೆಗೂ ಸ್ಪರ್ಧೆ ಬಿದ್ದಿರ್ತದೆ ಅಂತ ಗೊತ್ತಿಲ್ಲದವ್ರಿಗೆ ಅಷ್ಟೇ ಹೇಳ್ತೀನಿ, ಆಲ್ಮೋಸ್ಟ್ ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಸ್ಪರ್ಧೆ ಇಟ್ಟಾಗ ಆಮೇನು ನಾನು ಸ್ಲೋ ನಡೀತೀನಿ, ನನ್ನ ಕೆಲಸ ಸ್ಲೋ ಐತಿ, ನಾನು ಎಲ್ಲಿ ಕುಂದ್ರಕ್ಕೆ ಹೋಗ್ಬಾರ್ದು ಅಂತೇಳಿ ಅದು ಅದ್ರ ಪಾಡಿಗೆ ಅದು ಶ್ರದ್ಧೆ ವಹಿಸಿ ತನ್ನ ಗುರಿ ಮುಟ್ಟೋದ್ರೊಳಗೆ ತಾನು ಪ್ರಯತ್ನ ಮಾಡ್ತಿರ್ತೈತಿ. ಮೊಲ ಸೋಂಬೇರಿ, ಅದೇನಪ್ಪ ಅಂದ್ರೆ ಅಯ್ಯೋ ನಾನು ನನ್ನ ನಡಿಗೆಯಲ್ಲಿ ಆನೆ ನಡಿಗೆಯಲ್ಲಿ ಆಮೆ ಆನೆ ಅಂತ ನೋಡ್ರಿ, ಆಮೆ ನಡಿಗೆಯಲ್ಲಿ ಅದು ಒಂದು ಹೆಜ್ಜೆ ಇಡೋದು, ನಾ ಹತ್ತು ಹೆಜ್ಜೆ ಇಡೋದು ಸಮ. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋದ್ರಾಯ್ತು, ಅದು ಮುಟ್ಟೋದೇನು ಭಾಳ ಲೇಟ್ ಆಗುತ್ತೆ.
ಸೊ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡೋ ಹೋದ್ರಾಯ್ತು, ಆಮೇಲೆ ನಾನು ಹೊಡ್ಕೊತ ಹೋಗಿ ಮುಟ್ತೀನಿ ಅಂತೇನೋ ಅಂದ್ಕೊಂಡು ಹಂಗೆ ಕುಂತದ, ನಿದ್ದೆ ಹತ್ಬಿಟ್ಟದ. ಇದು ಆಮೇಲೆ ತನ್ನ ಗುರಿನ ತಾನು ಬಿಡಲಿಲ್ಲಲ್ರಿ, ಪ್ರಯತ್ನ ತಂದು ಎದೆ ಹೇಳ್ತಾರಲ್ಲ, ಪ್ರಯತ್ನ ಪಟ್ರ ಫಲ ಸಿಗತ್ತೆ ಅಂತೇಳಿ. ಇದು ಸತತವಾಗಿ ಸ್ಲೋ ಇದ್ರೂ ಪರವಾಗಿಲ್ಲ, ನಿಧಾನವೇ ಪ್ರಧಾನ ಅಂತೇಳಿ ತನ್ನ ಕೆಲಸ ತಾನು ತನ್ನ ಗುರಿ ಮುಟ್ಟದ ಕಡೆಗೇ ತ ಹೆಚ್ಚಿನ ಗಮನ ಹರಿಸಿ, ಆಮೆಗಿನ ಆನೆಗಿಂತ ಮೊಲಕ್ಕಿಂತ ಮೊದಲು ಆಮೆ ಆ ಒಂದು ಏನಿರ್ತದ್ರಿ ಜುಗಲ್ ಬಂದಿ ಅಂತಾರಲ್ಲ, ಅವ್ರಿಬ್ಬರದ್ದು ನಡುವಾಗ ಏನು ಪೈಪೋಟಿ ಬಿದ್ದಿತ್ತಲ್ಲ ಅದನ್ನ ಗೆಲ್ತದಂತ. ಹಂಗತ್ತೆ ನಾನು ಮಮ್ಮಿನಂತ ಸ್ವಲ್ಪ ಸ್ಲೋ ಆಗಿ ಮೊದಲಿನ ಥರ ಇಲ್ಲ ಅಂತೇಳಿ, ಮತ್ತೇನು ಮಾಡ್ರಿ, ಇಲ್ಲಿ ನನಗೊಂದ ಎರಡ ಕೆಲಸ ಮಾಮೂಲಿ ಕೆಲಸ ಮಾಡಿದ್ರೇ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ, ಅದ್ರಾಗ ನಾನು ಮತ್ತೆ ಇಷ್ಟಿಷ್ಟು ವಿಡಿಯೋ ಮಾಡ್ಕೋಬೇಕು, ಹೊರಗೆ ನೋಡಿರಲ್ಲ ಎಷ್ಟು ಕೆಲಸ ಇರುತ್ತಾ, ಒಳಗಿನ ಮಾಡಿಕೊಂಡು ಹೊರಗಂತೂ ಕಸ ಹುಡ್ಗೋದು, ಈಗಂತೂ ದಿನ ತಪ್ಪಲಾಗ್ಬಿಟ್ಟೈತಿ ಮಮ್ಮಿ ಬಂದಂಗಿಂದ ಹಿಡಿದು. ಮಳೆ ಬಂತು ಆಮೇಲೆ ಅಲ್ಲಿ ಏರ್ಬಿಡೋದು ನೀ ಪೈಪ್ ಇಟ್ಟಾರ, ಅಲ್ಲಿ ನೀರಂತೂ ಭಾಳ ಬರ್ತಾವೆ. ಈಗ ನೋಡಿರಿ ನೀವು ಮಧ್ಯಾಹ್ನ ಎಲ್ಲ ಹುಡುಗಿನಿ ಒಣಗೈತಿ, ಮತ್ತೆ ಬಂದು ನೀರು ನಿಂತಾವೆ, ತೋರಿಸ್ತೀನಿ ನಿಮ್ಗೆ. ಅದ್ರಾಗ ಮಕ್ಳು ಅದಾರ, ಇವ್ರು ಇವ್ರು ಇದ್ರೆ ಏನು ಅನ್ಸಲ್ಲ, ಅವ್ರಿಗೆ ಗೊತ್ತಾಗೈತಿ ರೂಢಿ ಆಗೈತಿ. ಮತ್ತು ಸಿಂಧುನ ಅದು ಬಂದಾಳ, ಮನೆ ಚಿನ್ನಿನ ಇದ್ಲು, ಮತ್ತು ಓಡಾಡಿದ್ರಾಗ ಮಾಡಿದ್ರಾಗ ಕೇಳಂಗಿಲ್ಲ ಅವರು, ಎಲ್ಲ ಕಡೆ ನಮ್ಗೆ ಅವ್ರ ಕಡೆ ಲಕ್ಷ ಕೊಟ್ಟು ಕುಂದ್ರಕ್ಕೆ ಆಗಂಗಿಲ್ಲಲ್ಲ. ಸೊ ಮತ್ತು ಓಡಾಡ್ಕೊತ ಬಿದ್ದರು, ಕಾಲು ಜರದು ಅಂದ್ರೆ ಬೇಡ ಸಮಸ್ಯೆ, ಅದ್ರಾಗ ನಾವು ತಂಗಿ ಮಕ್ಕಳನ್ನ ಕರ್ಕೊಂಬಂದು ಇಟ್ಕೊಂಡಿವಿ ಅಂತೇಳಿ ಒಂದು ಸ್ವಲ್ಪ ನನಗೆ ಹೆದರಿಕೆ. ಅದಕ್ಕೆ ನಾನು ಪದೇ ಪದೇ ಅಲ್ಲಿ ನೀರು ಎಷ್ಟು ನಿಂದ್ರೆ ತಂದ್ರೂ ಹುಡುಕ್ತೀನಿ, ಸ್ವಚ್ಛ ಇಟ್ಕೊತೀನಿ. ಏನ್ರಿ ಇಲ್ಲಿನ ಇನ್ನ ಎಷ್ಟು ತಿಂಗಳು ಇರ್ತೀವಿ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಹೋದ್ಮೇಗ ಇಲ್ಲಿ ಮನೇನ ಅಲ್ಲಿ ಹೋದ್ಮೇಗ ಇಲ್ಲಿ ಮನೇನ ಮಿಸ್ ಮಾಡ್ಕೋಬಾರ್ದು, ಇಲ್ಲಿ ಎಷ್ಟದಿವಿ ಎಲ್ಲವನ್ನು ಅನುಭವಿಸ್ಬೇಕು ಅಂತ ಕೇಸಿ ನಾನು ಅನ್ಕೊಂಡಿನಿ. ಹಳೆ ಮನೆ ಇದ್ದಾಗ ಬೇಜಾರಾಕಿತ್ತು, ಒಂಥರ ಚಲೋ ಮನೆ ಇಲ್ಲ ಹಂಗೆ ಹಿಂಗೆ ಅಂತೇಳಿ. ಆ ಮನೆ ಬಿಟ್ಟು ಈ ಮನೆಗೆ ಬಂದ್ಮ್ಯಾಗ ಆ ಮನೆ ನೆನ್ಸಂಗೆ ಆಯ್ತು, ಮತ್ತು ಅದೇ ಥರ ನನಗೆ ಈ ಮನೆ ಬಿಟ್ಟು ಹೋದ್ಮ್ಯಾಗ ಅಲ್ಲಿ ಹೋದ್ಮ್ಯಾಗ ಇದು ನೆನ್ಸಂಗೆ ಆಗ್ಬಾರ್ದು. ಅದಕ್ಕಂತೇಳಿ ಇದನ್ನು ಆದಷ್ಟು ಅನುಭವಿಸ್ತೀನಿ, ಖುಷಿ ಖುಷಿಯಾಗಿರ್ತೀನಿ. ನೀವು ಆರಾಮಾಗಿರಿ, ನೀವು ಹ್ಯಾಪಿಯಾಗಿರಿ, ನಿಮ್ಮ ಒಳ್ಳೆಯ ಒಂದು ಬ್ಲೆಸ್ಸಿಂಗ್ಸನ್ನ ನನಗೆ ಕೊಡ್ರಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡ್ರಿ ಫ್ರೆಂಡ್ಸ್, ಶೇರ್ ಮಾಡ್ರಿ, ಬರೀ ಮಮ್ಮಿ ಮಾಡಿದ್ದ ಹಾಟನ್ನ ತಿನ್ನೋ. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣನೇ ಏನು ಮಾತಾಡ್ತೀನಿ ಅನ್ನಕೊಂತೀನಿ ಅನ್ಸಂಗಿಲ್ಲ, ಏನು ಆ ಟೈಮ್ನಾಗ ಏನು ಬರ್ತಾ ಅದನ್ನು ಬಡಬಡ ಒದ್ರಿಬಿಡ್ತೀನಿ, ಬಡಬಡ ಮಾತಾಡ್ಬಿಡ್ತೀನಿ. ಮಧ್ಯಾಹ್ನ ಎಲ್ಲ ಹುಡುಗಿನಿ ನೀವ ನೋಡಿದ್ರಿ, ತೋರಿಸಿ ನಿಮಗೆ ನೋಡ್ರಿ, ಮತ್ತಿಷ್ಟು ನೀರು ನಿಂತಾವೆ ಇಲ್ಲೆಲ್ಲ, ಅಲ್ಲೇ ನೋಡ್ರಿ ಮೇನ್ ಪ್ರಾಬ್ಲಮ್ ಅಲ್ಲೇ ಐತಿ. ಸ್ಟಾರ್ಟಿಂಗಿಂದ ಬಂದಾಗಿಂದ ಅಲ್ಲೇ ಇತ್ತು, ಬಟ್ ಸ್ವಲ್ಪ ಸ್ವಲ್ಪ ನೀರು ಬರ್ತಿದ್ವ, ಇವಾಗ ಭಾಳ ಆಗ್ಬಿಟ್ಟೈತಿ ನೋಡ್ರಿ. ಏನು ಮಾಡೋದು, ನನಗೂ ಸಾಕು ಸಾಕು ಆಗೋಗ್ಬಿಟ್ಟೈತಿ ಹುಡುಗಿ ಹುಡುಗಿ, ಮತ್ತೇನು ಮಾಡೋದು, ಸ್ವಂತ ಮನೆ ಇರಲಿ ಬಾಡಿಗೆ ಮನೆ ಇರಲಿ, ನಾವು ಇರೋವಷ್ಟು ದಿನ ನಮ್ಮದೇ ಮನೆ ಅಂತ ಅಂದ್ಕೊಂಡು ನಮ್ಮ ಸುತ್ತಮುತ್ತ ನಾವು ಸ್ವಚ್ಛ ಮಾಡಿ ಇಟ್ಕೊಂಡ್ರೆ ನಮ್ಗೆ ಬೆಸ್ಟ್ ಅಲ್ರಿ. ಈಗ ನೈಟ್ ಆಗೈತಿ, ಅಲ್ಲೇನು ಇದು ಮಾಡೋಂಗಿಲ್ಲ, ಮಕ್ಕಳು ಒಳಗಡೆ ಆದ್ರೆ ಹಂಗಾಗಿ ಬಿಟ್ಬಿಟ್ಟಿನಿ. ಮತ್ತು ನಾಳೆ ಮುಂಜಾನೆ ಡಬಲ್ ಆಗ್ಬಿಡ್ತಾವ ನೀರು, ಮತ್ತು ಅವನ್ನ ಮುಂಜಾನೆ ಉಡ್ಗೋದು ಅಂದ್ರೆ ಒಣಗುತ್ತಾ, ಈಗ ಸುಮ್ಮನೆ ಯಾಕಂತೇಳಿ ಒಣಗಲಿಲ್ಲ, ನಾನು ಉಳುಗಲಿಲ್ಲ ನೋಡ್ರಿ, ಬಾಂಡೆ ಎಲ್ಲ ತಿಕ್ಕಿಲಿ ಇಟ್ಟಿನಿ. ಓಕೆ ರೀ, ಇದಿಷ್ಟು ನಾನು ತಿಂತೀನಿ ನೀರು ಕುಡಿದು, ಮತ್ತು ಚಿತ್ರಾನ್ನ ಮಾಡಿ ಸಿಗ್ತೀನಿ. ಚಿತ್ರಾನ್ನ ಮಾಡ್ತೀನಂದೆ ಚಿತ್ರಾನ್ನ ಮಾಡಿದ್ರಿ ಮನ್ಯಾಗ ಬಾಸ್ಮತಿ ರೈಸ್ ಇದು ಮಂಡಿ ಮಟ್ನಾಗ ಏನು ತೊಗೊಂಬಂದಿದ್ದೆ, ಸೊ ಬಾಸ್ಮತಿ ರೈಸ್ ಇತ್ತು, ಹಂಗಂತೇಳಿ ಸ್ವಲ್ಪ ಬಿರಿಯಾನಿ ಥರನೇ ಮಾಡಿದೆ ನೋಡ್ರಿ. ನಾನು ಒತ್ತೆಗೆ ಉಳ್ಳಾಗಡ್ಡೆ ಹಾಕಿನ್ರಿ, ಎಲ್ಲ ಲಸುನ್ ಪೇಸ್ಟ್, ಮನ್ಯಾಗ ಇದ್ದಂಥ ಮಸಾಲ ಇದನ್ನೆಲ್ಲ ಹಾಕಿ ಕುಕ್ಕರ್ನ ಹಾಕಿ ಕುದಿಸಿನಿ. ಬರ್ರಿ ಇವಾಗ ಊಟ ಮಾಡೋಣಂತ. ಪಪ್ಪಾಚ ತೊಂಡ ಮಧ್ಯೆ ಪಾನಿ ಅಲ್ಲ ಎಲ್ಲ ಮಸಾಲ ತಿರುಗಿಸ್ತೀನಿ, ನೀರಾಗ ಸಿಕ್ಕಿ ಬಿಟ್ಟಿಲ್ಲ ಅವಾಗ, ಅದೆಲ್ಲ ಕುದ್ದು 90% ಕುದ್ಮ್ಯಾಗ ತಡ್ರಿ ಸರ್ ಗರಮ್ ಅದ. ಸಿಂಧು ಎಲ್ಲ ಕಡೆ ಮಾಡೋದು ಸರ್, ಹಾಯ್ ಮಾಡ. ರೊಟ್ಟಿ ಮತ್ತು ಟೊಮೆಟೊ ಚಟ್ನಿ ಐತಿ, ನೀವು ಬರೀ ಬಾನು ಅಂತೀರ ಟೊಮೆಟೊ ರೊಟ್ಟಿ ಯಾಕೆ ಏನ್ ತಿಂದ್ ಬಂದಿರ ಜರ ಮತ್ತ ಅಷ್ಟೇ ಯಾಕೆ ಸಾಕಂತೀರಿ, ರೊಟ್ಟಿ ಅದಾವ ನಮ್ಗೆ ತರ ನೆನ್ಪಾರ್ತೀವಿ. ತಂಬರ್ಲೇನ್ರಿ, ಬಾಸ್ ಫೋನ್ ಪೇನು ಉಸುಲಿನ.
चालू आला का नहीं फोन तुला वाड़ता है घेऊन जा घे 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 मला का करायचं घे 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 पप्पा अजून एकदा फोन लावा पप्पा अजून एकदा फोन लावा ए तूच उचल तूच उचल तूच उचल ए नको रे वो तूच उचल फ्रेंड्स सण मकुळ यार फोन तोकतार नोडरी और ना ಒಂದು ದೊಡ್ಡದ ರಸರಿ ಏನ ನನಗೆ ಬರಲ್ತು ಅದು ಹಿಡ್ಕೊಂಡು ಹೋಗ್ಬಿಡುತ್ತ ಅದು ಫೋನ್ ಬಂದೈತಿ ಈಗ ಪಿಲ್ಲು ಹಿಡ್ಕೊಂಡಾನ ಅಂತ ಅದು ಗೊತ್ತಾಗುತ್ತಲ್ಲ ಅಲ್ಲ ಪಿಲ್ಲು ಹಿಡ್ಕೋಬಿಡಪ್ಪ ಮುಂದೆ ಗಬಸಾ ಗಬಸಾ ಸಣ್ಣ ಮಕ್ಕಳು ಬಹಳ ಮೊಬೈಲ್ ಅಟ್ಟೆ ಹಚ್ಚಾಗಿದ್ರು ಅಡಿಟ್ ಆಗಿದ್ರಂದ್ರ ಬಹಳ ಹುಷಾರಿರಿ ಪಾಪುಗಳು ಯಾರಾದ್ರೂ ಮೊಬೈಲ್ ನೋಡಾಕಿದ್ರ ಜಾಸ್ತಿ ಹೊತ್ತು ಫೋನ್ ನೋಡಕ್ ಹೋಗ್ಬೇಡ್ರಿ ಕಣ್ಣು ಕವು ಮ್ಯಾಗ ಹೋಗೋ ಅದ್ರ ಹೆಸರು ನನಗೆ ಬರ್ಲಾಗೈತಿ ನಮ್ಮ ಯಜಮಾನ್ರಿಗೆ ಗೊತ್ತು ಅದ್ರ ಹೆಸರು ಅದ್ರ ನಮ್ಮ ಪಿಲ್ಲು ಬಹಳ ಅನ್ಸ್ತಾನ ಅದಕ್ಕೆ ಹೇಳಲಾಗಿವಿ ಅದು ಬಂದು ನೈಟ್ ಮುಕ್ಕೊಂಡಿರ್ತಾರ ನೋಡ್ರಿ ನಿದ್ದೆಗೆ ನಿದ್ದೆ ಐತಿ ಹಿಡ್ಕೊಂಡು ಹೋಗ್ಬಿಡ್ತೈತಿ ಮಕ್ಕಳು ಮಾಡಾಕತ್ತಿದ್ರಂದ್ರ ಸೊ ಎಲ್ಲ ಫೇಕ್ ರೀ ರಿಯಲ್ ಅಲ್ಲ ನಿಮ್ಗೆ ಗೊತ್ತಾಗಿರ್ಬೋದು ಅಂತ ಅನ್ಕೊಂತೀನಿ ಜಸ್ಟ್ ಸ್ಮೈಲ್ ಬಂದ್ರ ನಕ್ಕ ಬಿಡ್ರಿ ಓಕೆ ರೀ ನಾವೇನೈತಿ ಬರೀ ಬಿಸಿ ಬಿಸಿ ಊಟ ಮಾಡೋಣ ಬಿರಿಯಾನಿನ ನಾವು ಸೊ ಏನೋ ತಗೊಂಬಂದ್ರೆ ಯಜಮಾನ್ರು ಏನೈತೆ ಅಂತೇಳಿ ಊಟ ಮಾಡಿ ತೋರಿಸ್ತೀನಿ ಬರ್ರಿ ಊಟ ಮಾಡೋಣ ಅಂತ ಆಮೇಲೆ ಸಿಗ್ತೀವಿ ನಾ ಹೇಳಿದ್ನಲ್ರಿ ಏನೋ ತಗೊಂಬಂದಾರ ಅಂತೇಳಿ ಐಸ್ ಕ್ರೀಮ್ ನೋಡ್ರಿ ಆಕಿ ಯಾವಾಗ ಹೇಳ ನಿಮಗೆ ಸಾಲಿಂತ ಬರೋಣ ಮೊಬೈಲ್ ತೊಗೊಂಡಲ್ಲಿ ಹೊರ ಬನ್ನಿ ಅಂತ ಹೇಳಕಿ ನೋಡ್ರಿ ನನಗ ಗೊತ್ತಿಲ್ಲ ಹಾಗೆ ಇನ್ನೊಂದೇನು ಸಾಲಿಂತ ಬಂದ್ಬಿಟ್ಟೆನ ಸಾಲಿಂತ ಬಂದಿನಿ ಪಪ್ಪ ಅಂತ ಫೋನ ಹಚ್ಚಿ ಹೇಳ್ತಾಳ ಆಕಿ ಹೇಳಕಂದ್ರು ನಾನಾರ ಹೇಳಿರ್ತೀನಿ ಸಾಲಿಂತ ಬಂದ ಅಂತೇಳಿ ನಾನು ಹಂಗೆ ಒಂದು ಸ್ವಲ್ಪ ಅಡ್ಡಾಗಿತ್ತಲ್ಲಿ ಉಸತದ ಅಂತ ಹೇಳಿ ಸಂಜೆ ಮಾಡಿ ಮೊಬೈಲ್ ತೊಗೊಂಡು ಅವ್ರ ಪಪ್ಪಾಗ ಬಂದಿನ ಅಂತೇಳಿ ಒಳ್ಳೆ ಐಸ್ ಕ್ರೀಮ್ ತೊಗೊಂಬ ಅಂತ ಹೇಳ ಅದು ಅರ್ಧ ಕಿಲೋ ತೊಗೊಂಬ ಅಂತ ನೋಡ್ರಿ ಎಷ್ಟು ಕಾರ್ಬಾರ್ ಮಾಡ್ಯಾಳ ನನ್ನ ಮಗಳು ನನಗ ಗೊತ್ತಿಲ್ಲ ಅಪ್ಪ ಮಕ್ಕಳು ಒಂದಾದಾರ ನೋಡ್ರಿ ಅವ್ರು ಹೆಣ್ಮಕ್ಳು ಜಾಸ್ತಿ ಪಪ್ಪನ ಕಡೆ ಒಲವು ಅಂತ ಗಂಡು ಮಕ್ಕಳು ಅವ್ವನ ಕಡೆ ಒಲವು ಅಂತ ಇದು ನನ್ನ ಮುದ್ದೆ ಬಂಗಾರ ರೀ ಇದು 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 ಅವ್ವನ ಮಗ ಇದು ಆಕೆ ಅಪ್ಪನ ಮಗಳು ನೀನವ ನೀವು ಅಪ್ಪನ ಮಕ್ಕಳ ಹ್ಞೂ ಗೊತ್ತೈತೆ ನನಗೆ ಚಿನ್ನಿ ಮಮ್ಮಿ ಜೀವನ ಅನ್ಸುತ್ತಾ ಪಪ್ಪನ ಜೀವನ ಅನ್ಸುತ್ತಂದ್ರೆ ಒಮ್ಮಿಬ್ರು ಅನ್ನಾಕಿ ಒಬ್ಬರು ಪಪ್ಪನ ಜೀವನ ಅನ್ಸುತ್ತನ್ನಕ್ಕೆ ಒಮ್ಮೆ ಒಮ್ಮಿದ್ರೆ ಮಮ್ಮಿ ಜೀವನ ಅನ್ಸುತ್ತನ್ನಕ್ಕೆ ಯಾವ್ದ್ರಿ ಇದು ಯಾವ್ದಿದು ಐಸ್ ಕ್ರೀಮ್ ಬಟರ್ ಸ್ಕಾಚ್ ಬಟರ್ ಸ್ಕಾಚ್ ಇದೇ ಫಸ್ಟ್ ಟೈಮ್ ಅಲ್ಲ ನೀವು ತಂದಿದ್ದು ಯಾವಾಗ್ಲೂ ವೆನಿಲ್ಲಾ ಯಾವಾಗ್ಲೂ ವೆನಿಲ್ಲಾ ನೀವು ತಿನ್ನಲ್ಲ ನಿಮ್ ಬಾಯಾಗ ಕುಲ್ಲ ಇದ್ರಲ್ಲ ಬಾಯ್ ನಿಮ್ದು ಯಾವಾಗ ನೋಡಿದ್ರು ಓಪ ವೈಟ್ ವೆನಿಲಾ ಹೇ ಪನ್ ಚಂಗ್ಲ ಐಕನೆ ಬಟರ್ ಸ್ಕಾಚ್ ಅಂತ ನೋಡ್ರಿಪ್ಪ ಇದೇ ಫಸ್ಟ್ ಟೈಮ್ ತಂದ್ರ ಇನ್ನ ಸ್ವಲ್ಪ ಗಟ್ಟಿ ಆಗ್ಬೇಕಾಗಿತ್ರಿ ಇದು ನಾಳೆ ಗಟ್ಟಿ ಆಗತ್ರಿ ಫ್ರೀಜರ್ನ್ಯಾಗ ಈಗ ಇಟ್ಟದವರು ಸೊ ಸ್ವಲ್ಪ ಕೊಟ್ಟಾರ ನೋಡ್ರಿ ತಗೊಂಡು ಎಲ್ಲೇ ನಿಂತಿರಿ ನೀವು ಖರೇನೆ ಅಮ್ಮ ಅದಕ್ಕೆ ಎಷ್ಟು ಆಳ ಸಿಗೈತದ ಬರ್ರಿಪ್ಪ ಫ್ರೆಂಡ್ಸ ಐಸ್ ಕ್ರೀಮ್ ತಿಂದು ಮಾಡ್ಕೊಳ ಚಲೋ ಇಲ್ಲ ಕೇಳ ದೊಡ್ಡ ಚಲೋ ಇರ್ಲಿ ಕೇಳು ಸಿಂಧು ದೊಡ್ಡ ಪಪ್ಪ ನಾಳೆ ಬೇರೆ ತರ್ತಾರ ಪೂಕ ಚಿನ್ನಿದು ಪೂಕ
ಪಾಪ ಅವ್ರ ದಡ್ಡ ಪಾಪ ಚಿನ್ನಿ ಸಂಬಂಧ ದಿನ ಮೊಸರು ತರವ ಮತ್ತ ಐಸ್ ಕ್ರೀಮ್ ತಂದು ಕೊಡವ ಅಲ್ಲ ನೀ ಪಿಲ್ಯಾಗ ಸ್ನೇಹ ಪಿಲ್ಯಾಗ ಸ್ನೇಹ ಸಮಯ ಅಷ್ಟು ತಂದು ಕೊಟ್ಟಿಲ್ಲ ನೀನು ಐಸ್ ಕ್ರೀಮ ಆ ಚಿನ್ನಿ ಸಂಬಂಧ ಅಷ್ಟು ತಂದು ಕೊಟ್ಟಿದ್ ನೋಡು ಆ ಭಾರಿ ಮಾತಾಡ್ತಿದ್ಲಲ್ಲ ಭಾರಿ ಟೈಮ್ ಪಾಸ್ ಸಿಕ್ಕಿತ್ತಕ್ಕೆ ಅಂದ್ರೆ ಹೌದಿಲ್ಲ ಯಾರಿಗೆ ಎಲ್ಲರಿಗೆ ಮಳೆ ಮಾಡ್ತಾಳ ನೋಡ್ರಿ ಚೀನಿ ಅವ್ರ ಪಪ್ಪ ಇವ್ರಿಬ್ಬರಿಗೆ ಸಮೇತ ತಂದು ಕೊಡ್ತಿದ್ದಿಲ್ಲ ಮೊಸರು ಐಸ್ ಕ್ರೀಮ ಅಷ್ಟಕ್ಕೀಗ ಅವ್ರಿಗೆ ಇದು ಐತೆ ನೋಡ್ರಿ ಎರಡು ಜೀವ ಮಾಡ್ತಿದ್ರು ಕರೆ ನಿನ್ನಂದ್ರೆ ಅಂಜಿಗೆ ಬರ್ತಾನೆ ಅಕ್ಕಿಗೆ ಹೋಗ ಚೀನಿ ದೊಡ್ಡ ಪಪ್ಪಂ ಬಲ್ಲಿ ನಿನಗೆ ಐಸ್ ಕ್ರೀಮು ಚಾಕ್ಲೇಟು ಮೊಸರು ತರ್ತಾನಂದ್ರೆ ಏ ಒಲ್ಲೆವ ಅಂಜಿಗೆ ಬರ್ತಾವ ನೋಡೋಣ ನಾನಕ್ಕಿ ನೀನ್ ನೋಡೋಣ ನಿಂದನಿ ಭಾಳ ಬಿರ್ಸದಲ್ಲ ಹಂಗಾಗಿ ಅನ್ಸಳಕ್ಕಿ ಅಲ್ಲ ನಿನ್ಗೊಂಜಿಗೆ ಬರ್ತ ದೊಡ್ಡ ಪಪ್ಪ ನೋಡೋಣ ಹೌದಾ ಯಾವ ಏನು ಮಾಡ್ತಾನೆ ಎಷ್ಟು ಜೀವ ಮಾಡ್ತಾನೆ ಇಲ್ಲಿ ನಿಮಗ ಹಾ ಮಾತಾಡ್ಬೇಕು ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವ್ಲಾಗ್ದೊಂದಿಗೆ ಸಿಗ್ತೀನಿ ಎಲ್ರಿಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್